ಓಕೆ, ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನನ್ನ ಒಂದು ಚಾನಲ್ಗೆ ಸ್ವಾಗತ ಹೇಳ್ತಾ, ಇಲ್ಲಿ ಈ ಎನ್ ಇ ಪಿ ಪ್ರಕಾರ ಬಿ ಎ ಫಸ್ಟ್ ಸೆಮಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಪೊಲಿಟಿಕಲ್ ಸೈನ್ಸ್ ತಗೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಈ ಸೆಕೆಂಡ್ ಪೇಪರ್ ಡಿ ಎಸ್ ಸಿ ಸೆಕೆಂಡ್ ಪೇಪರ್ಗೆ 2022 ನಡೆದಂಥ ಒಂದು ಕ್ವಶನ್ ಪೇಪರ್ ಇಲ್ಲಿ ಕೊಡ್ತಾ ಇದ್ದೇನೆ. ಅಂದರೆ 2024 ನಡೆಯುವಂಥ ಒಂದು ಈ ಕ್ವಶನ್ ಪೇಪರ್ಗೆ ಈ ಇಲ್ಲಿ ನಡೆದಂಥ ಕ್ವಶನ್ಸ್ಗಳು ರಿಪೀಟ್ ಆಗುವಂಥ ಚಾನ್ಸಸ್ ಇದೆ, ಮತ್ತು ಇದೇ ಸೇಮ್ ಪ್ಯಾಟರ್ನ್ ನಿಮ್ಮ ಪರೀಕ್ಷೆ ಬರುತ್ತೆ ಈ ಸಾರಿಗೂ ಕೂಡ. ಹಾಗಾದರೆ ಯಾವ ಪ್ಯಾಟರ್ನ್ ಕೇಳಿದ್ದಾರೆ ಮತ್ತು ಯಾವ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಅನ್ನೋದನ್ನು ನೋಡೋಣ, ಬನ್ನಿ. ನಿಮಗೆ ಮಾರ್ಕ್ಸ್ ಎಷ್ಟಿರುತ್ತೆ ಅಂದರೆ 60 ಮಾರ್ಕ್ಸಿಗೆ ನಡೆಯುತ್ತೆ. ಮೊಟ್ಟ ಮೊದಲು ನಿಮಗೆ ಆನ್ಸರ್ ಎನಿ 5 questions in 100 words, ಅಂದರೆ ನೀವು ಬೇಕಾದ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 100 ಶಬ್ದಗಳಲ್ಲಿ ನೀವು ಉತ್ತರವನ್ನು ನೀಡಬೇಕಾಗುತ್ತೆ. ಅಂದರೆ ಪ್ರತಿಯೊಂದು ಪ್ರಶ್ನೆಗೆ 5 ಅಂಕಗಳನ್ನು ನಿಗದಿಪಡಿಸಿರ್ತಾರೆ. ಅಂದರೆ 5 ಪ್ರಶ್ನೆಗಳನ್ನು ಬರೆದ್ರೆ 25 ಮಾರ್ಕ್ಸ್ ಆಗುತ್ತೆ. ಹಾಗಾದರೆ ಯಾವ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಅನಾಲಿಸಿಸ್ ದ ಮೀನಿಂಗ್ ಆಫ್ ಪೊಲಿಟಿಕಲ್ ಥಿಯರಿ, ರಾಜಕೀಯ ಸಿದ್ಧಾಂತದ ಅರ್ಥವನ್ನು ವಿಶ್ಲೇಷಿಸಿರಿ ಅಂತ ಇದೆ. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಫಾರ್ ದ ಸ್ಟಡಿ ಆಫ್ ಹಿಸ್ಟೋರಿಕಲ್ ಅಪ್ರೋಚ್, ಐತಿಹಾಸಿಕ ಅಧ್ಯಯನ ಪದ್ಧತಿಯ ಮಹತ್ವವನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದ ಲೈಫ್ ಆಫ್ ಜೆ ಎಸ್ ಮಿಲ್, ಅಂದರೆ ಜೆ ಎಸ್ ಮಿಲ್ಲರ ಜೀವನವನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದ ಮೀನಿಂಗ್ ಆಫ್ ಲಿಬರಲಿಸಮ್, ಉದಾರವಾದದ ಅರ್ಥವನ್ನು ವಿವರಿಸಿರಿ. ಓಕೆ, ನೆಕ್ಸ್ಟ್, ಆಧುನಿಕ ಉದಾರವಾದದ ಬಗೆಗೆ ಜಾನ್ ರಾಲ್ಸರ್ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಓಕೆ, ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಮೀನಿಂಗ್ ಆಫ್ ಕಮ್ಯುನಿಟೇರಿಯನಿಸಮ್, ಸಮುದಾಯದ ಒಂದು ಅರ್ಥವನ್ನು ವಿವರಿಸಿರಿ ಅಂತ ಇದೆ. ಜಾತ್ಯತೀತವಾದ ಕುರಿತು ಗಾಂಧೀಜಿಯವರ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಭಾಗವಹಿಸುವಿಕೆಯ ಪ್ರಜಾಪ್ರಭುತ್ವವನ್ನು ಚರ್ಚಿಸಿರಿ ಅಂತ ಇಲ್ಲಿ ಇದೆ. ಓಕೆನಾ,